ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವೀಗ ಹೊನ್ನಾವರದಲ್ಲಿದ್ದೀವಿ. ಇವತ್ತೇನೆಂದರೆ ಸ್ನೇಹನ ಕಸಿನ್ ಬ್ರದರ್ ಇದ್ದಾರಲ್ಲ, ಚಿಕ್ಕಪ್ಪನ ಮಗ ಗಣೇಶ್ ಅವರ ಮದುವೆ ಹಳದಿ ಶಾಸ್ತ್ರ. ಸೊ ಹಾಗಾಗಿ ಎಲ್ಲ ನೋಡಿ, ಡೆಕೋರೇಷನ್ ಎಲ್ಲ ಆಗಿದೆ, ವಿವಾಹ ಮಹೋತ್ಸವ ಅಂತೇಳಿ ತೋರಣ ಎಲ್ಲ ಕಟ್ಟಿದ್ದಾರೆ. ಬಟ್ ಏನಂದ್ರೆ ಎಲ್ಲ ಇಲ್ಲೇ ಕೂತಿದ್ದಾರೆ, ಯಾಕಂದ್ರೆ ಒಳಗೆ ಹೋಗಬೇಕಾದ್ರೆ ಶೆಕೆ ಅಂತೇಳಿ. ರಿತು, ಅಲ್ಲ ಎಲ್ಲ ಹೌದು, ನೀನ್ ಹಳದಿ ಟೀ ಶರ್ಟ್ ಹಾಕಿದಿ ಅಂತ ಜನರಿಗೆ ಗೊತ್ತಾಗುದಿಲ್ಲ. ಮೇಲ್ಗಡೆಯಿಂದ ಒಂದು ಟವೆಲ್ ಇದೆ. ನನ್ನ ಇವತ್ತು ಇದು ನೋಡಿ, ಸ್ಟೈಲ್ ನೋಡಿ, ಹಿಂಗೆ 3-4 ಎಲ್ಲ ಹಾಕಿ ಯಾವ ಗೊತ್ತು ಆ ಲೆವೆಲ್ಗೆ ಶೆಕೆ ಇದೆ. ಇಲ್ಲಿ ರೆಡಿ ಆಗಿ ಎಲ್ಲ ಏನ್ ಮಾಡೋದು ಹೇಳಿ. ಇವರು ನೋಡಿ ಸಿಂಪಲ್ ಆಗಿ ರೆಡಿ ಆಗಿದ್ದಾರೆ. ಸ್ವಾತಿ ಬಗ್ಗೆ ಹೇಳಲ್ಲ ನಾನು, ಸ್ವಾತಿ ಫುಲ್ ಪಾಶ್. ವಿಶಾಲ್ ನನ್ನ ಕ್ಯಾಟಗರಿ, ಸ್ವಾತಿ ಸ್ನೇಹ ಎಲ್ಲ ಒಂದು ಕ್ಯಾಟಗರಿ. ಮೊನ್ನೆ ಪಾರ್ಲರಿಗೆ ಹೋಗಿ ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದಾಳೆ, ಫೇಶಿಯಲ್ ಗೀಶಿಯಲ್ ಎಲ್ಲ ಮಾಡಿ. ನಮ್ದು ಅದೆಲ್ಲ ಸೀನೇ ಇಲ್ಲ, ನಾವ್ ಹೆಂಗಿದೀವೋ ಹಿಂಗೆ ಬಂದು ಬಿಡೋದಷ್ಟೇ. ಹಾ ಅಂತ ಹೇಳಿಲ್ಲ ಅಂದ್ಕೊಳ್ಳಿ, ನೀವು ಅಂದ್ಕೊಳ್ಳಿ ಏನ್ ಆಗ್ಬಹುದು ಆಮೇಲೆ ಸಿಚುವೇಶನ್ ಅಂತ. ಅಂದ್ರೆ ಆಗತ್ತಾ ಈ ತರ? ಮೊದ್ಲೇ ಶೆಕೆ ಜಾಸ್ತಿ, ಇವರು ಆಮೇಲೆ ಗರಂ ತವಾ ತರ ಆಗ್ಬಿಟ್ರೆ ನಮ್ಮ ಅವಸ್ಥೆ ಏನ್ ಹೇಳಿ, ಏನ್ ಹೇಳ್ತೀರಾ? ಹೆಂಡತಿ ಮಾತಿಗೆ ಹಾ ಅನ್ಬೇಕಾ? ಒಂದ್ ಡೈಲಾಗ್ ಗೊತ್ತಾಯ್ತು, ಏನಂತೀರಾ? ನಮ್ ಮನ್ಸು ನಮ್ಗೆ ಬರೀ ಇಂಥದ್ದೇ ಮೇಕಪ್ ಗೀಪಕ್ ಎಲ್ಲ ಯಾಕೆ? ಸಾರಿ, ನನ್ನದೇ ನಾಲ್ಗೆ ಫಂಬಲ್ ಆಯ್ತಾ ಎಂದ ಹೇಳ. ಅದು ಗೀ ಕಪ್ ಬೇರೆ, ಒಂದೇ ವರ್ಡ್ ಮೇಕಪ್ ಗೀಪ್. ಐತಲ ಹೇಳಿ ಏನಂತ ಹೇಳ್ಬೇಕ್ರಿ? ಮೇಕಪ್ ಗೀಕಪ್, ಮೇಕಪ್ ಗೀಕಪ್ ಫಾಸ್ಟ್ ಹೇಳು. ಬರಲ್ಲ ಮೇಕಪ್ ಗೀಕೊಳ್ಳೋರ್ ಕೇಳ್ಬೇಕು, ನೀವು ಮೇಕಪ್ ಅನ್ನ ಮಾಡ್ಕೊಳ್ಳೋರ್ ಅದೇ ಹೇಳ್ಬೇಕು. ಈಗ ಆಯ್ತಲ್ಲ, ಫಾಸ್ಟ್ ಮೇಕಪ್ ಗೀಕಪ್ ಮೇಕಪ್ ಗೀಪ್ ಕಸಲ ಗೀಕಪ್. ಹಾ, ಮೇಕಪ್ ಗೀಕಪ್ ಮೇಕಪ್ ಗೀಕಪ್ ಮೇಕಪ್ ಗೀಕಪ್ ಮೇಕಪ್ ಗೀಕಪ್ ಮೇಕಪ್ ಗೀಕಪ್ ಮೇಕಪ್ ಗೀಕಪ್. ಸಾಕು, ಪಾಪ ಮದುವೆ ಹುಡುಗನ್ ತೋರ್ಸೋಣ. ಮದುವೆ ಹುಡುಗ ಅಲ್ಲಿದ್ದಾನೆ ಈಗ. ಅರ್ಶನ ಶಾಸ್ತ್ರ ಎಲ್ಲ ಉಂಟಲ್ಲ, ಫುಲ್ ಅವನಿಗೆ ಹಳದಿ ಎಲ್ಲ ಹಚ್ಚೋದೆಲ್ಲ ಉಂಟು. ವೆಂಕಟೇಶ್ ಸರಿ ಹಚ್ಚು, ಫುಲ್ ಡಾರ್ಕ್ ಅವನ ಎಂತ ಅಂದ್ರೆ ಈಗ ನೆಕ್ಸ್ಟ್ ಲೈನ್ ಕ್ಲಿಯರ್ ಅಲ್ಲ, ಹಾಗಾಗಿ ಸ್ವಲ್ಪ ಚಂದ ತರಬೇಕು. ಗಣೇಶ, ಲಾಸ್ಟ್ ಟೈಮ್ ಸ್ವಾತಿ ಮದುವೆಯಲ್ಲಿ ನಾನು ಹೇಳಿದ್ದೆ ಈಗ ನೆಕ್ಸ್ಟ್ ಫಿಕ್ಸ್ ಆಗುತ್ತೆ ಅಂತೇಳಿ, ಆಯ್ತಲ್ಲ? ಮ್ಯಾಟ್ರಿಮನಿ ಚಾನೆಲ್ ನಿಮ್ದು? ಯಸ್, ಮ್ಯಾಟ್ರಿಮನಿ. ಹೌದು, ಯಸ್, ಮ್ಯಾಟ್ರಿಮನಿ. ನಮ್ಮ ನಮ್ಮ ಚಾನಲಲ್ಲಿ ಯಾರೆಲ್ಲ ಬ್ಯಾಚುಲರ್ಸ್ ಬಂದಿದೆ ಅವರಿಗೆಲ್ಲ ಫಿಕ್ಸ್ ಆಗಿದೆ, ಇದೊಂದೇ ಬ್ಯಾಚುಲರ್ ಈಗ ಬಾಕಿ ಲಾಸ್ಟಿಗೆ. ಸ್ವಾತಿ ಸರಿ ಹಚ್ಚು, ವೆಂಕಟೇಶಿಗೆ ಸರಿ ಹಚ್ಚು. ಹೌದು ಸ್ವಾತಿ. ಗಣೇಶ, ಲಾಸ್ಟ್ ಆಪ್ಷನ್ ಈಗ ಕಾಶಿಗೆ ಹೋಗ್ಲಿಕ್ಕೆ ಹೇಳ್ತಾರೆಲ್ಲ, ಹೊರಟು ಬಿಟ್ಟರೆ ಉಳ್ಕೊಂಡೆ ಏನು ಮಾಡ್ತೀಯಲ್ಲ, ನಾವೆಲ್ಲ ಗುಂಡಿಗೆ ಬಿದ್ದಾಯ್ತು. ಟ್ರೈ ಮಾಡ್ತೀನಿ ಲಾಸ್ಟ್ ಆಪ್ಷನ್. ಇದೆಂತ ಮಾಡಿಬಿಟ್ರು ನಿಮಗೆ ಪಾಪ, ಒಳ್ಳೆ ಹಾರರ್ ಫಿಲ್ಮಿಗೆ ಆಡಿಷನ್ ಹೋದಂಗಿದೆ ಇಬ್ರು ಅಲ್ವಾ? ನಮ್ಮ ನನ್ನ ತಮ್ಮ ಕಾಶಿ ಯಾತ್ರೆಗೆ ಹೋಗ್ಬೇಕಲ್ಲ, ಸೊ ಅವನಿಗೆ ದಾರಿ ಖರ್ಚಿಗೆ ಎಲ್ಲ ಅವನೇ ಅಡುಗೆ ಮಾಡಿ ಊಟ ಮಾಡ್ಬೇಕು ಅಂತ, ತರಕಾರಿ ಆಮೇಲೆ ಕೊಡೆಗೆ ಸ್ವಲ್ಪ ಸಿಂಗಾರ, ಆಮೇಲೆ ಒಂದು ಜೋಳಿಗೆಯಲ್ಲಿ ಅನ್ನ, ಸಾರಿ ಅಕ್ಕಿ, ಬೇಳೆ. ಅಲ್ಲ ಇದು ಇದು ಓಪನ್ ಮಾಡು, ಹಿಂದೆ ಎಂತ ಕಿತಾಪತಿ ಮಾರೈತೆ ಇದು, ನಿನ್ನೆ ಸಂಜೆ ಕೂತಿದ್ದು ಎಲ್ಲ ಓಕೆ. ಇದೆಲ್ಲ ಏನಿದು, ತರಕಾರಿ ಹಾಕಿದ್ವಿ? ಅದೇ ತರಕಾರಿನೇ ಬೇಕಲ್ಲ. ನಮ್ ಕಡೆ ಏನ್ ಮಾಡ್ತಾರೆ, ಈ ತರ ಎಲ್ಲ ಸೀನ್ ಇಲ್ಲ ಆಯ್ತಾ, ಚಂದ ಮಾಡಿ ಇದು ಕೊಡೆಯನ್ನ ಡೆಕೋರೇಷನ್ ಮಾಡ್ತಾರೆ ಅಷ್ಟೇ. ಡೆಕೋರೇಷನ್ ಮಾಡಿದ್ರೆ ಅಂತ ಅವನಿಗೆ ಊರಿಗೆ ಹೋಗ್ಬೇಕು.
ಅದೆಲ್ಲ ಇದಕ್ಕ ನೇತಾಕದ? ಹೌದು, ಅವನಿಗೆ ಕೊಡ್ಬೇಕಲ್ಲ ದಾರಿ ಖರ್ಚಿಗೆ ಪಾಪ. ಎಲ್ಲಿ ಎಂತದ ಒಂದು ಕ್ರಿಯೇಟಿವಿಟಿ ಪಾಪ ಸ್ನೇಹ. ನೋಡಿ ನಂದು ಸ್ವಾತಿದು ಗಣೇಶ್ ಕಾಂಪೌಂಡ್ ಬಿಟ್ಟು ಹೋಗ್ಲಿಲ್ಲ ಕಾಶಿ ಹೊರಟವನು. ಇಲ್ಲ ಆಯ್ತು ರಿಟರ್ನ್. ಇದು ಆಕ್ಚುಲಿ ಎಂತಂದ್ರೆ ಹುಡುಗ ಕಾಶಿಗೆ ವಿದ್ಯಾರ್ಜನೆಗೋಸ್ಕರ ಹೋಗೋದು ಅಂತ ಪ್ಲಾನ್ ಆಗಿರ್ತದೆ. ಆವಾಗ ಹುಡುಗಿ ಸೈಡ್ ಇಂದ ಅವ್ರ ಅಣ್ಣನೋ ಬಂದು ಹೋಗ್ಬೇಡಿ ನಮ್ಮ ಹುಡುಗಿನ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದಾಗ ಇದೊಂದು ವೀಕ್ ಪಾಯಿಂಟ್ ನೋಡಿ ಎಲ್ಲ ಹುಡುಗರದ್ದು. ನಾನು ಹಾಗೆ ಸ್ನೇಹ ನಂದು ಸೇಮ್ ಕತೆ. ಇವಳ ಇವನೇ ಬಂದದ್ದು ಆ್ಯಕ್ಚುಲಿ ಗಣೇಶನೇ ಬಂದದ್ದು ನಮ್ಮ ಟೈಮಲ್ಲಿ. ಗಣೇಶ ಇವನಿದ್ದ ವೆಂಕಟೇಶ ಇದ್ದ. ವೆಂಕಟೇಶ ಬಂದು ಬಾಬಾಜಿ ನಮ್ಮ ಅಕ್ಕ ನಿಮ್ಗೆ ಕೊಟ್ಬಿಡ್ತೀನಿ ಹೋಗ್ಬೇಡಿ ಅಂತ ಹೇಳಿದ್ದ. ಅಲ್ಲೇ ಮೆಲ್ಟ್ ಆಗಿ ನೋಡಿ ಈಗ ಅವಸ್ಥೆ ನಮ್ದು. ಗಣೇಶಿಗೆ ಚಾನ್ಸ್ ಇತ್ತು ಆ್ಯಕ್ಚುಲಿ ಕಾಶಿಗೆ ಹೋಗೋದು. ಹ್ಞೂ ಅಲ್ಲ ನೆಕ್ಸ್ಟ್ ಇವ್ ನೋಡ್ತಾನೀಗ ಲೈನ್ ಕ್ಲಿಯರ್ ಆಗಿದೆ ನಮ್ಮ ಹುಡುಗಂದು ಮುಖದಲ್ಲಿ ನೋಡಿ ಮಂದಹಾಸ. ನೋಡಿ 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 ಹೆಂಗೆ. ಸೊ ನಮ್ಮ ಚಾನಲಲ್ಲಿ ಯಾರೆಲ್ಲ ಬಂದಿದ್ದಾರಲ್ಲ ಬ್ಯಾಚುಲರ್ಸ್ ಅವರಿಗೆಲ್ಲ ಮದುವೆ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಅದೌದು. ಹಾಂ ನೋಡಿ ನೋಡಿ ಸ್ಮೈಲ್ ಮನ್ ಮೇಲೆ ಲಡ್ಡು ಪೂಟ್ರಾಯ ಅಂತಲ್ಲ ಹಾಗೆ. ಗಣೇಶ ಒಳ್ಳೆ ಖುಷಿ ಆಗ್ತಾ ಉಂಟಲ್ಲ ಶೆಕೆಗೆ ಒಂದ್ಸಲ ಕೂಲ್ ಆಯ್ತು. ಬಿಸಿನೀರಾ? ಅಯ್ಯೋ ದೇವ್ರೆ. ಇನ್ನೂ ಉಂಟಂತ ಶಾಸ್ತ್ರ? ಇವಾಗ ಇವಾಗ ಶಾಸ್ತ್ರ ಉಂಟು ಅಂದ್ರೆ ಮದುಮಗನಿಗೆ ಉಡುಗೆರೆ ಎಲ್ಲ ಕೆಲವರು ತಂದಿದ್ದಾರೆ. ಅದನ್ನ ಉಡುಗೊರೆ ಉಡುಗಿರೆ. ಹಾ ನಮ್ಮ ಕೊಂಕಣಿಯಲ್ಲಿ ಉಡುಗಿರೆ. ಹಾ ಉಡುಗೊರೆ. ಆಮೇಲೆ ನಮ್ದು ಮೆಹಂದಿ ಹಾಕೊಳ್ಳೋದುಂಟಲ್ಲ. ನಾನು ಸಾತಿ ರಾತ್ರಿ ಆಗತ್ತೆ ಇಲ್ಲ ನಾಳೆ ಮಧ್ಯಾಹ್ನ ಆಗತ್ತೆ ವಾಪಸ್. ಅಡುಗೆಗೆಲ್ಲ ತಯಾರಿ ಆಗ್ತಾ ಇದೆ. ಇದು ದೀವಲಸಿನ ರವಾ ಫ್ರೈ ಅಲ್ವಾ ಪೋಡಿ. ಆಮೇಲೆ ಮೆಣಸಿನ ಪೋಡಿ ರೆಡಿಯಾಗಿದೆ, ಇಲ್ಲೊಂದಿಷ್ಟು ರೆಡಿಯಾಗಿದೆ. ಆಮೇಲೆ ಸುಮಾರೆಲ್ಲ ಆಗ್ತಾ ಇದೆ. ಒಳ್ಳೆಯ ಒಂದು ಊಟ ಉಂಟೀಗ ಸ್ವಲ್ಪ ಹೊತ್ತಲ್ಲಿ. ಒಂದೇ ಒಂದು ಅಂದರೆ ಎಂತೇಳಿ? ಹಾಂ ಪ್ಲೇಟ್ ತೆಗೆದ್ರೆ ಐಟಮ್ ಗೊತ್ತಾಗ್ತದೆ ನೋಡುವ ಎಂತ ಮಾಡಿದ್ದಾರೆ ನೋಡುವ. ಫಸ್ಟ್ ಇದು ನೋಡಿ, ಹಾ ಇದು ಏನೋ ಗಸಿ. ಆಮೇಲೆ ಅನ್ನ ಇರಲಿ. ಆ್ಯಕ್ಚುಲಿ ಎಂತ ಗೊತ್ತಾ, ಈ ಸೆಕೆಗೆ ಯಾರು ತಿಂತಾರೆ ಅನ್ನೋ ಥರ ಅಂದರೆ ಊಟ ಸೇರಲ್ಲ ರೀ, ನೀರೇ ಕುಡಿದು ನೋಡಿ. ಈಗ ಆವಾಗಿಂದ ನೀರು ಕುಡಿದು 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 ಒಂದು ಏಳೆಂಟು ಬಾಟ್ಲಿ ಆಯ್ತು ಈಗ ನೀರು ಕುಡ್ದದ್ದು. ಇನ್ನೂ ಬಾಯರಿಕೆ ಹಂಗೆ ಕುಡಿಯೋಣ ಕುಡಿಯೋಣ, ಅಷ್ಟು ಸೆಕೆ ಇದೆ ಇವತ್ತು. ಊಟಕ್ಕೆ ಕೂತಿದ್ದೀವಿ ಸೆಕೆಂಡ್ ರೌಂಡ್, ಈಗ ಎಲ್ಲ ಸಾಲಕ್ಕೆ ಕೂತಿದ್ದೀವಿ ಇಲ್ಲಡೆ. ಓ ನನ್ನ ಫೇವ್ರೇಟ್ ಐಟಮ್ ಆಗುತ್ತೆ ಇವತ್ತು ಊಟಕ್ಕೆ ಇದು. ಆವಾಗಿಂದ ಇದೇ ಸೇರ್ತಾ ಇದೆ ಬಿಟ್ರೆ, ಈ ಸೆಕೆಗೆ ಊಟ ಸೇರಲ್ಲ ರೀ. ಎಲ್ಲಾದರೂ ಹೋಗಿ ಬಾವಿಲಿ ಹಾರಬೇಕು ಅನಿಸ್ತಾ ಉಂಟು. ಅಲ್ಲ ಅಷ್ಟು ಸೆಕೆ ಪುರಿ ಬಾವಿಲಿ ಹಾರಿದ್ರೆ ಆಮೇಲೆ ಬರೋ ನೀರಿಗೆ ಅಂತ ಮಾಡೋದು, ಹೊರಗೆ ಬರೋ ನೀರಿಗೆ. ಅಬ್ಬ ಸಾಕಾಗಿದೆ ಕಣ್ರಿ. ಇದು ಪೆಂಡಲ್ ಹಾಕಿದ ನಂತರ ಅದು ಕೆಳಗಡೆ ಇನ್ನೂ ಜಾಸ್ತಿ ಸೆಕೆ. ಮತ್ತೆ ಇದು ಗಾಳಿ ಆಡ್ತಾ ಗಾಳಿ ಆಡ್ತಾ ಇಲ್ಲ. ಇರಲಿ ಎರಡು ನಿಮಿಷದಲ್ಲಿ ಊಟ ಮುಗಿಸಿ ಈಗ ಆ ಕಡೆ ಹೋಗ್ತೀನಿ ನಾನು. ಮೆಹಂದಿ ಪ್ರೋಗ್ರಾಮ್ ಹೌದು. ಎಷ್ಟು ಜನ ಈಗ ಒಟ್ಟು? ಫಸ್ಟ್ ನಾನು, ಇವಾಗ ಸ್ವಾತಿ, ಆಮೇಲೆ ಗಣೇಶ ಮತ್ತೆ ಸಾತ್ವಿಕ್. ಗಣೇಶಿಗೆ ಅಕ್ಷತ ಅಂತ ಚಿಕ್ಕಮ್ಮ ಮತ್ತೆ. ಹೌದು ನೀವು ಇದ್ದೀರಾ ಲಿಸ್ಟ್ ಅಲ್ಲಿ? ಸಾತ್ವಿಕ್ ಎಂತ ಹಾಕೊಳ್ತೀಯ ಹೆಸರು? ಎಂತ ಇಲ್ಲ ಡಿಸೈನ್ ಮಾತ್ರ, ಹೆಸರೆಲ್ಲ ಇಲ್ಲ. ಆಯ್ತಾ ಮುಗಿತಾ? ಎಂತ ಇದು ಸುದರ್ಶನ ಚಕ್ರ ಇಲ್ಲಿ ನೋಡು ಇದೆಂತ.
ಅಲ್ಲ ಅದಲ್ಲ ನಂಗೆ ಈ ಕಡೆ ದೊಡ್ಡ ದೊಡ್ಡ ಸುದರ್ಶನ್ ಚಕ್ರ ನಾನು ಅಷ್ಟೇ ಹಾಕಿಸ್ಕೊಂಡೆ ಈಗ ಆಮೇಲೆ ನಾನೇ ಸಾತಿ ನೋಡು ಸಾತಿ ನೋಡು ಬೇರೆ ಡಿಸೈನ್ ಈಗ ಎಂತ ಗೊತ್ತಾ ಯಾರದ್ದು ಜಾಸ್ತಿ ಕೆಂಪಾಗುತ್ತೋ ಅವರು ಜಾಸ್ತಿ ಲವ್ ಮಾಡ್ತಾರಂತ ಯಾರಿಗೆ ಗಂಡಂದಿಗೆ ಮತ್ತೆಂತ ಗಂಡಂಗೆ ಮಾಡ್ಬೇಕು ಗಂಡ ಹೆಂಡತಿಗೆ ಲವ್ ಮಾಡ್ತಾನೆ ಗಂಡ ಹೆಂಡತಿಗೆ ಲವ್ ಮಾಡ್ತೇನೆ ಅಂತ ಹೆಂಡತಿ ಗಂಡನಿಗೆಲ್ಲ ಬಟ್ ನಂದು ಈಗಾಗಲೇ ಬಂದಿದೆ ನೋಡಿ ಇಲ್ಲಿ ಕೆಂಪೆಲ್ಲ ಆಗಿದೆ ಅಲ್ಲ ಎಲ್ಲ ಮೇನ್ ಕೋನ್ ಮೇನ್ ನಾನು ನಿನ್ನ ಲವ್ ಮಾಡ್ತೀನಿ ಅಂತ ಇತ್ತು ಹ್ಞೂ ಆಗಲಿ ಆಯ್ತಾ ಮುಗಿತಾ ಇವತ್ತಿದ ಮುಗಿತು ಬಂದ ಇವರು ಶಿವು ಅಂತ ಇಲ್ಲಿ ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಇವರು ನಾನ್ ಚಿಕ್ಕವಳಿಂದ ಇರ್ಬೇಕಾದ್ರೆ ಇತ್ತು ಅವ್ರು ನನ್ನ ನಿತ್ಯ ಆಡಿಸಿದ್ದಾರೆ ಆಯ್ತಾ ಮುಗಿತಾ ವಿಡಿಯೋ ಮುಗಿಸೋಣ ಅಲ್ಲ ವಿಡಿಯೋ ಮುಗಿಸೋಣ ನೀ ಹಿಂಗ್ ತೋರಿಸ್ಬೇಡ ನಂಗೆ ಸುದರ್ಶನ್ ಚಕ್ರ ತರ ತೋರುತ್ತೆ ಎನಿವೇಸ್ ಸುಸ್ತಾಗಿದೆ ಈಗ ನಾಳೆ ಇನ್ನು ಬೆಳಗ್ಗೆ ಎದ್ದು ನಮ್ಮ ಕಾರ್ ಎಲ್ಲ ಡೆಕೋರೇಷನ್ ಮಾಡಿ ಯಾಕಂದ್ರೆ ಮೋಸ್ಟ್ಲಿ ಮಧು ಮಗ ನಮ್ಮ ಕಾರಲ್ಲಿ ಬರ್ತಾನಂತೆ ಹೌದು ಹಾಗಾಗಿ ನಮ್ಮ ಕಾರನ್ನ ಜಿಗ್ಗ ಮಾಡಿ ಎಲ್ಲ ನಿಂದೆ ಜವಾಬ್ದಾರಿ ಚಿಕ್ಕಪ್ಪ ಹೇಳಿದಾರೆ ಅವರು ಕಾರ್ ಕ್ಲೀನ್ ಅವ್ರು ಮಾಡಿ ಕೊಡ್ತಾರೆ ಆಮೇಲೆ ಕಾರಿಗೆ ಡೆಕೋರೇಷನ್ ಮಾಡೋದು ನಾವು ಮಾಡಿ ಮದುವೆ ಸಿರ್ಸಿಯಲ್ಲಿ ಹಾಗಾಗಿ ಸಿರ್ಸಿಗೆ ಹೊರಡಬೇಕು ಸೊ ನಾಳೆ ಎಂಗೇಜ್ಮೆಂಟು ನಾಡಿದ್ದು ಮದುವೆ ಎಲ್ಲ ಹಬ್ಬ ಅಂದ್ರೆ ಏನು ಫಂಕ್ಷನ್ ಮೇಲೆ ಫಂಕ್ಷನ್ ಮೇಲೆ ಇವತ್ತಂತೂ ಇವತ್ತು ಬೆಳಿಗ್ಗೆ ಅರಿಶಿನ ಶಾಸ್ತ್ರನೂ ಹಾಗೆ ನಮಗೆ ತುಂಬಾನೇ ಎಂಜಾಯ್ ಮಾಡಿದ್ವಿ ಎನಿವೇಸ್ ತುಂಬಾ ಲೇಟ್ ಆಗಿದೆ ಸೊ ಮಲಗಣ ಫ್ರೆಶ್ ಡೇ ಜೊತೆಗೆ ನಿಮ್ಗೆ ಸಿಗ್ತೀವಿ ಮೆಹಂದಿ ಹಾಕಿಸ್ಕೊಂಡು ಸುಸ್ತಾಯ್ತು ನಿಮಗೆ ಮಲಗಬೇಕು ಎಸ್ ಬೈ ಬೈ ಟೇಕ್ ಕೇರ್ ಸೀ ಯು ಟಾಟಾ